ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ಕಿಚನ್ ಟಿಪ್ಸ್ ಅಂದರೆ ಗ್ಯಾಸ್ನ ಬರ್ನಲ್ಲಿ ಹೋಗಿದ್ರೆ ನಾವು ಸುಮ್ಮನೆ ನಾವು ಗ್ಯಾಸ್ ರೆಡಿ ಮಾಡ್ಸೋಕ್ಕೆ ಇದಕ್ಕೆಲ್ಲ ತುಂಬ ದುಡ್ಡನ್ನು ಕೊಟ್ಟು ರೆಡಿ ಮಾಡಿಸೋದಕ್ಕಿಂತ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಸುಲಭವಾಗಿ ನಾವು ಬರ್ನಲ್ನ ಸರಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ಮೊದಲು ನಾವು ಗ್ಯಾಸ್ನ ಕೆಳಗಡೆ ರೆಗ್ಯುಲೇಟರ್ ಇರುತ್ತಲ್ವ ಅಲ್ಲಿ ಆಫ್ ಮಾಡಿಕೊಂಡು ಅದಾದಮೇಲೆ ನಾವು ಈ ರೀತಿ ಸ್ಟ್ಯಾಂಡನ್ನು ತೆಗೆದಿಟ್ಟು ಇದು ಬಿಸಿಯಾಗಿರುತ್ತಲ್ಲ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ. ಹಾರಾದಮೇಲೆ ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ನಂದು ಈ ಬರ್ನಲ್ಲಿ ಈ ಮಧ್ಯದಲ್ಲಿದೆಯಲ್ಲ ಇದು ತುಂಬಾ ಸ್ಲೋ ಆಗಿ ಹಚ್ತಾ ಇತ್ತು, ಹಾಗಾಗಿ ಇದನ್ನು ನಾನೀಗ ಡೀಪಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಮೂರು ಬರ್ನಲ್ನ ತೆಗೆದುಬಿಟ್ಟು ಈ ರೀತಿ ಈ ಒಂದು ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದಕ್ಕೀಗ ನಾನೊಂದು ತುಂಬ ಯೂಸ್ಫುಲ್ ಆಗಿರುವಂಥ ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಹೇಳ್ತಾ ಇದ್ದೀನಿ. ಅದಂದರೆ ಹಾರ್ಪಿಕ್. ಇದೇನು ಹಾರ್ಪಿಕ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ, ಹಾರ್ಪಿಕ್ಕಿಂತ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು. ಈಗ ಬರ್ನಲ್ ನೋಡಿ ಎಷ್ಟು ಕಪ್ಪಗಾಗಿ ಹೆಂಗಿದೆ. ಈ ಬರ್ನಲ್ನ ನಾನು ತುಂಬ ಚೆನ್ನಾಗಿ ಈಸಿಯಾಗಿ ನಾನು ಹೆಂಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ಅಂತ ನೋಡಿ. ಈಗ ಇದಕ್ಕೆ ಹಾರ್ಪಿಕ್ ಹಾಕಾದ್ಮೇಲೆ ಬೇಕಿಂಗ್ ಸೋಡಾ ಬರುತ್ತಲ್ವ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಒಂದು ಟೀಸ್ಪೂನ್ನಷ್ಟು. ಇದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಹಾಫ್ ಲೆಮನ್ ಇತ್ತು, ಅಂದರೆ ನಾನು ಲೆಮನ್ನು ಯೂಸ್ ಮಾಡಾದ್ಮೇಲೆ ಹಂಗೆ ಇಟ್ಟಿದ್ದೆ, ಒಂದು ಸ್ವಲ್ಪ ಇತ್ತು, ಅದನ್ನು ಕೂಡ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಬೇಕಾದ್ರೆ ಒಂದು ನೊರೆ ನೊರೆ ಥರ ಬರುತ್ತೆ ನೋಡಿ, ಹಂಗೆ ಬರುತ್ತೆ. ಅದಾದಮೇಲೆ ನೀವು ವಿಮ್ ಜೆಲ್ ಅಥವಾ ಶ್ಯಾಂಪು ಇಲ್ಲಾಂದರೆ ಡಿಟರ್ಜೆಂಟ್ ಪೌಡರ್ ಕೂಡ ಹಾಕೋಬೋದು. ನಾನೀಗ ಇದನ್ನು ಹಾಕ್ಕೊಂಡಿದ್ದೀನಿ, ಸರ್ಫ್ ಎಕ್ಸೆಲ್ ಪೌಡರ್ನ ಒಂದು ಅರ್ಧ ಸ್ಪೂನ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ಈ ರೀತಿ ಒಂದು ಬ್ರಷ್ನ ತೊಗೊಂಡ್ಬಿಟ್ಟು ವೇಸ್ಟ್ ಆಗಿರೋ ಬ್ರಷ್ನಲ್ಲಿ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಜ್ಜಬೇಕಾದ್ರೆ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ನೋಡಿ, ನಾನು ತೋರಿಸ್ತೀನಿ. ಈಗ ಇಡೀ ಬರ್ನಲ್ ಕಲರೇ ಚೇಂಜ್ ಆಗೋಗುತ್ತೆ, ತುಂಬ ಒಂಥರ ಕಪ್ಪು ಇದು ಕೂತಿರುತ್ತೆ ಅಲ್ವಾ, ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಈ ರೀತಿ ಬ್ರಷ್ನಲ್ಲಿ ಉಜ್ಜೋದ್ರಿಂದ. ಮತ್ತು ಅದರಲ್ಲಿ ನಾವು ಹಾರ್ಪಿಕ್ ಹಾಕಿರೋದ್ರಿಂದ ಅದರಲ್ಲಿರುವಂಥ ಕಪ್ಪು ಕಲೆಗಳೆಲ್ಲ ಹೋಗ್ಬಿಡುತ್ತೆ. ಈಗ ನೋಡಿ ನಾನು ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಂಡು ಸ್ವಲ್ಪ ಹಾರ್ಪಿಕ್ ಹಾಕ್ಕೊಂಡು ಲೆಮನ್ನ ಇದು ಮಾಡಿಕೊಂಡು ಉಜ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ಮತ್ತು ಈ ಇದರಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದೆಯಲ್ವಾ, ಅದರಲ್ಲಿ ಒಂಥರ ಕಸ ಎಲ್ಲ ಕೂತಿರುತ್ತೆ, ಅದೆಷ್ಟು ಕ್ಲೀನಿಂಗ್ ಮಾಡಿದ್ರೂ ಕ್ಲೀನೇ ಆಗಲ್ಲ. ಹೋಲ್ಸಲ್ಲಿ ಕೂತಿರೋದ್ರಿಂದ ಬೆಂಕಿ ಕೂಡ ಚೆನ್ನಾಗಿ ಉರಿ ಬರ್ತಾನೇ ಇರಲ್ಲ. ಆಗ ಈ ರೀತಿ ನೆನೆಯಕ್ಕೆ ಹಾಕಿಬಿಟ್ಟು ಸ್ಕ್ರಬ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಬ್ರಷ್ ಕಲರೇ ಚೇಂಜ್ ಆಗೋಯಿತು. ಈ ರೀತಿ ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಇಷ್ಟೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದನೂ ಸರಿ ಹೋಗಲ್ಲ. ನೀವು ಅದರಲ್ಲಿ ಒಂದು ಪೈಪ್ ಇರುತ್ತೆ ನೋಡಿ ಗ್ಯಾಸಿಂದ, ಅದರಲ್ಲೂ ಕೂಡ ಕಸ ಏನು ಹೋಗ್ದಲ್ಲಿ ಇರುವಂಗೆ ನೋಡ್ಕೊಳ್ಬೇಕು. ಆ ರೀತಿ ಅದನ್ನು ಕೂಡ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಬರ್ನಲ್ಲೇನು ಇದಾಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಉರಿಯುತ್ತೆ ಗ್ಯಾಸ್. ಮತ್ತು ಫ್ರೆಂಡ್ಸ್, ನಾವು ಗ್ಯಾಸ್ನ ಹಚ್ಚಬೇಕಾದ್ರೆ ಅದ್ರ ಸೈಡಲ್ಲಿ ಉರಿತಾನೇ ಇರಲ್ಲ, ಒಂದು ಕಡೆ ಮಾತ್ರ ಉರಿತಾ ಇರುತ್ತೆ. ಹಂಗೆಲ್ಲ ಆಗೋದ್ರಿಂದ ಗ್ಯಾಸ್ ಕೂಡ ತುಂಬ ವೇಸ್ಟ್ ಆಗುತ್ತೆ, ನಮಗೆ ಅದು ಗೊತ್ತೇ ಇರಲ್ಲ. ಏನಕ್ಕಾದರೆ ಗ್ಯಾಸ್ ಅದ್ರ ಪಾಡಿಗೆ ಅದು ಲೀಕ್ ಆಗ್ತಾನೇ ಇರುತ್ತೆ, ಅಲ್ಲಿ ಬೆಂಕಿ ಕಚ್ತಾನೇ ಇರಲ್ಲ, ಹಾಗಾಗಿ ತುಂಬ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ವಾರಕ್ಕೊಂದ್ಸಲ ಆಗಲಿ 15 ದಿನಕ್ಕೊಂದ್ಸಲ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಡೈಲಿ ಅಂತೂ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಆಗಲ್ಲ ಈ ರೀತಿಯೆಲ್ಲ. ಡೈಲಿಗಿಂತನೂ ಡೈಲಿ ನಾವು ಹೆಂಗೆ ಕ್ಲೀನಿಂಗ್ ಮಾಡ್ತೀವಿ ಅದೇ ರೀತಿ ಮಾಡಿಕೊಂಡು ವಾರಕ್ಕೊಂದ್ಸಲ ಆಗಲಿ 15 ದಿನಕ್ಕೊಂದ್ಸಲ ಈ ರೀತಿ ಕ್ಲೀನಿಂಗ್ ಮಾಡ್ಕೋಬೇಕು. ನಾನೀಗ ಮಾಡಿಕೊಂಡು ಒಂದು 15-20 ದಿನವೇ ಆಗೋಯಿತು, ಹಾಗಾಗಿ ಇಷ್ಟು ಬ್ಲ್ಯಾಕ್ ಆಗಿದೆ. ನಾನು ವಾರಕ್ಕೊಂದ್ಸಲ ಮಾಡ್ಕೊಳ್ತಾ ಇದ್ದೆ ಕ್ಲೀನಿಂಗ್ನ, ತುಂಬ ಡೀಪಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಇತ್ತು. ಈ ಸಲ ನಾನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟಿರೋದ್ರಿಂದ ಇಷ್ಟು ಕಪ್ಪಗಾಗಿದೆ ನೋಡಿ ಫ್ರೆಂಡ್, ಎಷ್ಟು ಕಲರ್ ಚೇಂಜ್ ಆಗಿ ಬಂದಿದೆ. ಈ ರೀತಿ ಒಂದು ಇದರಲ್ಲಿ ನಾನು ಒರೆಸ್ಕೊಳ್ತಾ ಇದ್ದೀನಿ ಟಿಶ್ಯೂನಿಂದ. ಈ ರೀತಿ ಚೆನ್ನಾಗಿ ಒರೆಸ್ಕೊಂಡು ಮತ್ತು ಅದು ಸ್ವಲ್ಪ ನೀರೆಲ್ಲ ಒಣಗಕ್ಕೆ ಬಿಡಬೇಕು ಒಂದು ಬಟ್ಟೆ ಮೇಲೆ ಇಟ್ಟು.
ಎಲ್ಲ ನೀರೆಲ್ಲ ಒಣಗಾದ್ಮೇಲೆ ನೋಡಿ, ಆದ್ರೂ ಇದರಲ್ಲಿ ಇಷ್ಟು ಸ್ಕ್ರಬ್ ಮಾಡಿದ್ರು ಅದರಲ್ಲಿ ಎಷ್ಟು ಕಪ್ಪು ಇದು ಇದೆ ಅಂತ, ಒಂಥರ ಮಸಿ ಥರ ಬರುತ್ತೆ ನೋಡಿ. ಈಗ ನಾನು ಫೈನಲಾಗಿ ತೋರಿಸ್ತೀನಿ ನೋಡಿ. ಈ ರೀತಿ ಈ ಕಡೆ ಸೈಡು ಹಿಂದ್ಗಡೆ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ಬೇಕು. ಈ ರೀತಿ ಒರೆಸ್ಕೊಂಡಾದ್ಮೇಲೆ ನೋಡಿ, ಇಷ್ಟು ಕ್ಲೀನ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ರು ಕೂಡ ಅದರಲ್ಲಿ ಎಷ್ಟು ಕಪ್ಪುದಾಗಿ ಒಂಥರ ಗಲೀಜು ಥರ ಎಲ್ಲ ಕೂತಿದೆ ನೋಡಿ. ನೋಡಿದ್ರ ಈ ರೀತಿ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಇದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಇದರ ಹೋಲ್ಗಳಲ್ಲೆಲ್ಲ ಒಂಥರ ಏನಾದರೂ ಕೂತಿದ್ರೆ ಇಷ್ಟು ಕ್ಲೀನ್ ಮಾಡಿದಾಗಲೂ ಹೋಗಿರಲ್ಲ. ಆಗ ನಾವೇನು ಮಾಡಬೇಕಂದ್ರೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಬರುತ್ತಲ್ಲ, ಆ ಎಣ್ಣೆನ ತೊಗೊಂಡ್ಬಿಟ್ಟು, ಯಾವುದಾದ್ರೂ ಆಯಿಲ್ ಆಗುತ್ತೆ, ಎಣ್ಣೆನ ತೊಗೊಂಡು ಈ ರೀತಿ ಚೆನ್ನಾಗಿ ಹಚ್ಚಬೇಕು. ಈ ರೀತಿ ಹಚ್ಕೊಂಡಾದ್ಮೇಲೆ ಒಂದು ಪಿನ್ ಅಥವಾ ಸೂಜಿನ ತಗೊಂಡು ಈ ಹೋಲ್ಗಳನ್ನೆಲ್ಲ ಚುಚ್ಚಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಒಂದೊಂದು ಹೋಲಿಗೆ ನೋಡಿ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ. ಈಗ ಯಾರು ಇದು ನೋಡಿದ್ರೆ ಅಂದ್ಕೊಳ್ಳೋದೇ ಇಲ್ಲ ಇಷ್ಟೊಂದು ಡೀಪಾಗಿ ಕ್ಲೀನ್ ಆಯಿತು ಅಂತ. ಅಷ್ಟು ಕ್ಲೀನಾಗಿದೆ. ಮತ್ತು ಈ ಸೈಡಲ್ಲಿರೋ ಈ ಹೋಲ್ನೆಲ್ಲ ನಾನು ಈ ರೀತಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈಗ ಕ್ಲೀನಿಂಗ್ ಮಾಡಬೇಕಾದ್ರೂ ಕೂಡ ನೋಡಿ, ಕಪ್ಪುದಾಗಿ ಒಂಥರ ಅದು ಬರ್ನಲ್ ಮೇಲೆಲ್ಲ ಇದು ಕೂತಿರೋ ಗಲೀಜೆಲ್ಲ ಕಾಣಿಸುತ್ತೆ. ಇದು ಈ ರೀತಿ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಒಂದು 15 ದಿನಕ್ಕೊಂದು ಸಲ ಆದರೂ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಹೋಲ್ಗಳಲ್ಲೆಲ್ಲ ಚೆನ್ನಾಗಿ ಗ್ಯಾಸ್ ಪಾಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಇದು ಉರಿಯುತ್ತೆ. ಹಂಗಾಗಿ ಈಗ ಏನಾದರೂ ಒಂದು ಕಸ ಕೂತಿದ್ರೂ ಕೂಡ ಒಂದು ಹೋಲಿದು ಒಂಥರ ಬೆಂಕಿ ಬರೋದೇ ಇಲ್ಲ, ಆ ರೀತಿ ಆಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಈಗ ಇದೇ ರೀತಿ ನಾನು ಗ್ಯಾಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೂ ಕೂಡ ನಾನು ಹಾರ್ಪಿಕ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿರ್ಮಾ ಅದೆಲ್ಲ ಹಾಕಿ ನಾವು ಒರೆಸ್ಕೊಳ್ಬೋದಲ್ಲ ವಿಮ್ ಜೆಲ್ ಎಲ್ಲ, ಅದೇನಕ್ಕೆ ಅಂತ ಹೇಳೋದಾದರೆ, ಈಗ ನೋಡಿ ಈ ರೀತಿ ಹಾರ್ಪಿಕ್ ಹಾಕ್ಕೊಂಡು ಒರೆಸೋದ್ರಿಂದ ಎಷ್ಟು ಚೆನ್ನಾಗಿ ಪಳ ಪಳ ಅನ್ನುತ್ತೆ ಅಂತ. ಈ ಸೈಡಲ್ಲಿರೋ ಈ ಪ್ಲೇಟೆಲ್ಲ ಮತ್ತು ಪ್ಲೇಟ್ನ ಸೈಡಲ್ಲಿ ಒಂಥರ ಸ್ಕ್ರೂಗಳಿರುತ್ತಲ್ಲ, ಅದೆಲ್ಲ ಒಂಥರ ತುಕ್ಕು ಬಂದಂಗೆ ಆಗುತ್ತೆ. ಆದಷ್ಟು ಅಷ್ಟು ನಾವು ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಅದು ಸೈಡೆಲ್ಲ ತುಕ್ಕು ಬಂದಂಗೆ ಆಗುತ್ತೆ. ಹಾಗಾಗಿ ಒಂದು 15 ದಿನಕ್ಕೊಂದ್ಸಲ ಆದರೂ ಈ ರೀತಿ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿರುತ್ತೆ. ಈಗ ನೋಡಿ ನಾನು ಹಾರ್ಪಿಕ್ ಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಂಡೆ. ಅದಾದಮೇಲೆ ಇದು ಉಳಿದಿತ್ತಲ್ಲ, ಅದೇ ನಿಂಬೆಹಣ್ಣಿಂದ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಈ ಸೈಡ್ ಈ ಪ್ಲೇಟೆಲ್ಲ ಏನು ಒಂಥರ ತುಕ್ಕಿಡ್ದಂಗೆ ಆಗೋದಿಲ್ಲ. ಈಗ ನೋಡಿ ನಾನು ಈ ಗ್ಯಾಸ್ನ ನಾನು ತಗೊಂಡೆ ಒಂದು 6-7 ತಿಂಗಳಾಯಿತು, ಆದರೂ ಒಂದು ಸ್ವಲ್ಪನೂ ಸೈಡೆಲ್ಲ ಇದಾಗಿಲ್ಲ. ಇದೇ ರೀತಿಯಾಗಿ ನೀಟಾಗಿ ಇಟ್ಕೊಂಡ್ರೆ ಎಷ್ಟು ವರ್ಷಗಳಾದ್ರೂ ಕೂಡ ಏನು ಇದೇ ಆಗೋದಿಲ್ಲ, ಆ ಥರ ಇರುತ್ತೆ. ಈ ಸೈಡಲ್ಲಿ ಒಂದು ಸ್ಕ್ರೂ ಸ್ವಲ್ಪ ತುಕ್ಕಿಡಿದ್ರೂ ಸಾಕು, ಇಡೀ ಪ್ಲೇಟ್ನ ಆ ಸ್ಕ್ರೂಗಳಿರುತ್ತೆ ನೋಡಿ ಸೈಡಲ್ಲಿ, ಅದೆಲ್ಲ ತುಕ್ಕಿಡ್ದೇ ಹೋಗುತ್ತೆ. ಈಗ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇದೇ ರೀತಿಯಾಗಿ ನಾನು ಇದು ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಗಲೀಜು ಬಂದಿದೆ ಅಂದರೆ. ನಾನು ಡೈಲಿ ವಿಮ್ ಜೆಲ್ಲಿಂದ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೆ, ಆದ್ರೂ ಕೂಡ ಎಷ್ಟು ಇದಾಗಿ ಕೂತಿದೆ ನೋಡಿ ಅದರಲ್ಲಿ. ಈ ರೀತಿ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು. ಬೇಕಿಂಗ್ ಸೋಡಾ ಮತ್ತು ಅದರಲ್ಲಿ ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಷ್ಟು ಏನಾದರೂ ಒಂದು ಸ್ವಲ್ಪ ಒಂದು ಇದಿದ್ರೂ ಗಲೀಜಿದ್ರೂ ಎಲ್ಲ ಡೀಪ್ ಕ್ಲೀನ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈ ಟಿಪ್ಸ್ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಆದರೆ, ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ, ಮತ್ತು ಏನಾದರೂ ಕಮೆಂಟ್ ಮಾಡೋದಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಒಂದ್ಸಲ ಒರೆಸ್ಕೊಂಡೆ ಒಂದು ಬಟ್ಟೆಯಿಂದ, ಚೆನ್ನಾಗಿ ಒಂದ್ಸಲ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಅದಾದಮೇಲೆ ಒಣಗಿರೋ ಬಟ್ಟೆಯಲ್ಲಿ ಕೂಡ ಒರೆಸ್ಕೊಂಡೆ. ಈ ಸೈಡಲ್ಲಿರೋ ರಿಂಗ್ ಇದೆಯಲ್ಲ, ಈ ರಿಂಗ್ಗಳನ್ನ ಕೂಡ ಇದೇ ರೀತಿ ಅದೇ ನಿಂಬೆಹಣ್ಣಿಂದನೇ ನಾನು ಚೆನ್ನಾಗಿ ಸೋಡಾದಿಂದ ಇದು ಮಾಡಿಕೊಂಡು ಡಿಪ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಆಯಿಲ್ ಏನಾದರೂ ಇದ್ದರೆ, ಮತ್ತು ಒಂದು ಸ್ವಲ್ಪ ಏನಾದರೂ ಒಂಥರ ಇದಾಗಿರುತ್ತಲ್ವ ತುಕ್ಕು ಬಂದಂಗೆಲ್ಲ, ಅದು ಆದಷ್ಟು ಕಮ್ಮಿ ಆಗುತ್ತೆ. ಹಂಗಾಗಿ ಇದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೋಬೋದು, ಇಲ್ಲಾಂದರೆ ವಾಶ್ ಮಾಡಿಬಿಟ್ಟು ಒಣಗಿರೋ ಬಟ್ಟೆಯಿಂದ ಒರೆಸಿ
ಇದನ್ನು ಯೂಸ್ ಮಾಡಬೇಕು. ನಾವು ವಾಶ್ ಮಾಡಿಬಿಟ್ಟು ಅದನ್ನು ಹಂಗೆ ಡೈರೆಕ್ಟಾಗಿ ತಂದು ಗ್ಯಾಸ್ ಮೇಲಿಡಬಾರ್ದು. ಹಂಗೆ ಇಡೋದ್ರಿಂದನೂ ಕೂಡ ಮತ್ತೆ ಅದೊಂಥರ ಇದರಲ್ಲಿರುವಂತಹ ತುಕ್ಕಿಡ್ದಿರುವಂಥ ಇದೆಲ್ಲ ಆ ಪ್ಲೇಟಿಗೆ ತಾಗಿ ಮತ್ತು ಆ ಪ್ಲೇಟ್ ಕೂಡ ಒಂಥರ ಕಪ್ಪು ಕಲೆಗಳು ಬರುತ್ತೆ. ಹಾಗಾಗಿ ಇದನ್ನು ವಾಶ್ ಮಾಡಿ ಒಣಗಕ್ಕೆಲ್ಲಾದರೂ ಇಡಬೇಕು, ಇಲ್ಲಾಂದರೆ ಒಂದು ಒಣಗಿರೋ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಆಮೇಲೆ ಯೂಸ್ ಮಾಡಬೇಕು. ಈ ರೀತಿಯಾಗಿ ನಾವು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಯೂಸ್ ಮಾಡೋದ್ರಿಂದ, ಮತ್ತು ನಾವು ಈ ರೀತಿ ವಾರಕ್ಕೊಂದ್ಸಲ ಆಗಲಿ 15 ದಿನಕ್ಕೊಂದ್ಸಲ ಈ ರೀತಿ ನಾವು ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ನಮ್ಮ ಕಿಚನ್ನ ಕೂಡ ಇಟ್ಕೋಬಹುದು, ಮತ್ತು ನಮಗೆ ಕೆಲಸಗಳು ಕೂಡ ತುಂಬ ಈಸಿಯಾಗಿ ಆಗುತ್ತೆ, ಟೈಮ್ ಕೂಡ ಸೇವ್ ಮಾಡ್ಬೋದು. ಇದರಿಂದ ಕೂಡ ನಾವು ಮನಿ ಸೇವಿಂಗ್ ಮಾಡ್ಕೋಬಹುದು ಅಲ್ವಾ. ಈ ರೀತಿ ಇದು ಮಾಡ್ಕೊಳ್ಳೋದ್ರಿಂದ ಬರ್ನಲ್ಲೆಲ್ಲ ನಾವು ಸಿಂಪಲ್ಲಾಗಿ ನಾವೇ ಮನೆಯಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟೋ ದುಡ್ಡು ಖರ್ಚಾಗೋದೆಲ್ಲ ಇದಾಗುತ್ತೆ. ಇಲ್ಲಾಂದರೆ ಬರ್ನಲ್ ಹಾಕ್ಸೋಕ್ಕೆ ಇದೇ ರೀತಿ ಬಿಟ್ಕೊಂಡು ನಾವು ಏನು ಕ್ಲೀನ್ ಮಾಡ್ದಲೇ ಇದ್ದರೆ ಆಮೇಲೆ ಗ್ಯಾಸ್ ತುಂಬ ಚೆನ್ನಾಗಿ ಉರಿಯೋದೇ ಇಲ್ಲ, ಒಂಥರ ಫುಲ್ ಡಿಮ್ ಆಗಿಬಿಡುತ್ತೆ. ಆಗ ನಾವು ಗ್ಯಾಸ್ ತೊಗೊಂಡೋಗಿ ರೆಡಿ ಮಾಡಿಸೋದು, ಸರ್ವಿಸ್ ಮಾಡಿಸೋದೆಲ್ಲ ಮಾಡಿಸ್ಬೇಕು. ಅದಕ್ಕಿಂತ ನಾವು ಈ ರೀತಿ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ನಾವು ಈ ರೀತಿ ಸಣ್ಣ ಪುಟ್ಟ ಕೇರ್ ತೊಗೊಂಡು ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಾವು ಈ ರೀತಿ ಇದನ್ನೆಲ್ಲ ಸಣ್ಣ ಪುಟ್ಟ ಖರ್ಚುಗಳನ್ನೆಲ್ಲ ನಾವು ಇದು ಮಾಡ್ಕೋಬಹುದು, ಕಮ್ಮಿ ಮಾಡ್ಕೋಬಹುದು. ಈಗ ನೋಡಿ ಎಲ್ಲ ಇದನ್ನು ಹಾಕಿ ತೋರಿಸ್ತೀನಿ ಒಂದ್ಸಲ, ಎಷ್ಟು ಕ್ಲೀನಾಗಿ ಉಳಿತಾ ಇದೆ ಅಂತ. ಪಳ ಪಳ ಅನ್ನಂಗಾಗಿದೆ ಗ್ಯಾಸು. ಈ ರೀತಿ ಗ್ಯಾಸ್ ಆದರೂ ಪರವಾಗಿಲ್ಲ, ಇನ್ನೊಂದು ಬರುತ್ತಲ್ವಾ ಆ ರೀತಿ ಗ್ಯಾಸ್ ಇದ್ದವರು ಕೂಡ ಅಷ್ಟೇ, ಅದನ್ನು ತುಂಬ ಕೇರಾಗಿ ನೋಡ್ಕೋಬೇಕು, ಅಂದರೆ ಅದು ಕೂಡ ಬೇಗ ತುಕ್ಕಿಡ್ದಂಗೆ ಆಗುತ್ತೆ. ಅದಕ್ಕೆ ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಬರ್ನಲ್ಗಳು ಕೂಡ ಹಾಳಾಗೋದಿಲ್ಲ, ಗ್ಯಾಸ್ಗಳು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ. ಒಲೆನ ನಾನು ಹಚ್ಚಿ ತೋರಿಸ್ತೀನಿ ಯಾವ ರೀತಿ ನೀಟಾಗಿ ಎಷ್ಟು ಕ್ಲೀನಾಗಿ ಉರಿತಾ ಇದೆ ಅಂತ. ಸ್ವಲ್ಪನೂ ಉರಿ ಕಮ್ಮಿಯಾಗಿ ಉರಿತಾ ಇಲ್ಲ, ಸ್ಲೋ ಆಗಿರೋ ಇದು ಬರ್ನಲ್ಲಿ ಸ್ವಲ್ಪ ಹಾಳಾಗಿತ್ತು ನಂದು, ಅದೂ ಕೂಡ ಈಗ ನೋಡಿ ಎಷ್ಟು ಫಾಸ್ಟಾಗಿ ಉರಿತಾ ಇದೆ ಅಂತ ನೋಡಿದ್ರ ಮೂರು ಇದೂ ಎಷ್ಟು ಚೆನ್ನಾಗಿ ಉರಿ ಬರ್ತಾ ಇದೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಇದೇ ರೀತಿಯಾದ ಯೂಸ್ಫುಲ್ ಆದ ಒಂದು ಹೊಸ ಕಿಚನ್ ಟಿಪ್ಸ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.